ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಐರನ್ ಬಟರ್ಫ್ಲೈ ಅನ್ನೋ ಒಂದು ಆಪ್ಷನ್ ಸ್ಟ್ರಾಟಜಿನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸುಮಾರು ಜನ ಕೇಳಿದ್ರು, ಸರ್ ನಾನು ಆಪ್ಷನ್ಸ್ ಅಲ್ಲಿ ಯಾವಾಗಲೂ ಬೈ ಮಾಡ್ತೀನಿ, ಲಾಸ್ ಮಾಡ್ಕೊತೀನಿ, ಏನಿದ್ರು ಪ್ರಾಬ್ಲಮ್ ಅಂತ ಸುಮಾರು ಜನ ಕೇಳಿದ್ರು. ಅದರ ಸಲುವಾಗಿ ನಾನು ಈ ಒಂದು ಆಪ್ಷನ್ ಸೀರೀಸ್ ಶುರು ಮಾಡಿದ್ದೀನಿ. ಸುಮಾರು ಸ್ಟ್ರಾಟಜಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆ ಒಂದು ಸ್ಟ್ರಾಟಜಿನ ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ರೆ ಮಾತ್ರ ನಿಮಗೆ ಸಕ್ಸಸ್ ಬರುತ್ತೆ, ಅದನ್ನ ಬಿಟ್ಟು ನೀವು ಜಸ್ಟ್ ನೋಡೋದ್ರಿಂದ ಯೂಸ್ಫುಲ್ ಆಗೋದಿಲ್ಲ. ಓಕೆ, ಸೊ ಈ ಒಂದು ಐರನ್ ಬಟರ್ಫ್ಲೈ ಸ್ಟ್ರಾಟಜಿ ಸ್ನೇಹಿತರೆ, ನನ್ನ ಹಿಂದಿನ ಪ್ರಾಬಬ್ಲಿ ಒಂದು 2 ವೀಕ್ಸ್ ಬ್ಯಾಕ್ ಏನು ಶೇರ್ ಮಾಡಿದ್ದೆ, ಐರನ್ ಕಾಂಡರ್ ಅನ್ನುವ ಒಂದು ಸ್ಟ್ರಾಟಜಿನ ಒಂದು ಸ್ವಲ್ಪ ಮಾಡಿಫೈ ಮಾಡಿ ಒಂದು ಸ್ಟ್ರಾಟಜಿನ ಈ ನಮ್ಮ ಐರನ್ ಬಟರ್ಫ್ಲೈ ಸ್ಟ್ರಾಟಜಿ ಅಂತ ಕರಿಬಹುದು. ಈ ಒಂದು ಸ್ಟ್ರಾಟಜಿಗೆ ಹೋಗೋಕ್ಕಿಂತ ಮುಂಚೆ ನೀವು ಏನೋ ಸ್ಟಾಕ್ ಮಾರ್ಕೆಟ್ ಸೂಪರ್ ಆಗಿದ್ರೆ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗೊತ್ತೇ ಇಲ್ಲ, ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ, ಯಾವ ರೀತಿ ನೀವು ಟ್ರೇಡಿಂಗ್ ಮಾಡ್ಬೇಕು ಅಂತ ಏನಾದ್ರೂ ಐಡಿಯಾ ಬೇಕಿತ್ತು ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಫಾರ್ ಇಂಟ್ರಾಡೇ ಟ್ರೇಡಿಂಗ್ ಅನ್ನೋ ಒಂದು ಕೋರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇದು ಪ್ಯೂರ್ಲಿ ಫಾರ್ ಬಿಗಿನರ್ಸ್ ಮಾತ್ರ. ಸೊ ಈ ಒಂದು ಕೋರ್ಸ್ ನ ಪ್ರೈಸ್ ಬಂದು 2,300 ರುಪೀಸ್ ಒಂದು ಆಫರ್ ಪ್ರೈಸ್ ಇದೆ. ನಿಮ್ಗೇನಾದ್ರೂ ಕೋರ್ಸ್ ಬಗ್ಗೆ ಏನಾದ್ರು ಡೌಟ್ಸ್ ಇತ್ತು, ಕ್ಲಾರಿಫಿಕೇಶನ್ಸ್ ಬೇಕಿತ್ತು ಅಂದ್ರೆ 9620275275 ಗೆ ವಾಟ್ಸಪ್ ಮಾತ್ರ ಮಾಡಿ ಅಂತ ಹೇಳ್ತಾ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಇದು ನನ್ನ ವಿಡಿಯೋನ ಒಂದು ಡಿಸ್ಕ್ಲೇಮರ್. ನನ್ನ ಚಾನಲ್ ಅಲ್ಲಿ ಬರುವಂತ ಅಥವಾ ನನ್ನ ವಿಡಿಯೋ ಕಂಟೆಂಟ್ ಅಲ್ಲಿ ಬರುವಂತ ಎಲ್ಲಾ ಒಂದು ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಅದನ್ನ ಬಿಟ್ಟು ಯಾವುದೇ ರೀತಿಯ ಫೈನಾನ್ಷಿಯಲ್ ರೆಕಮೆಂಡೇಶನ್ಸ್ ಆಗಿರ್ಬೋದು ಅಥವಾ ಸಜೆಷನ್ಸ್ ಆಗಿರ್ಬೋದು ನಾವು ಕೊಡೋದಿಲ್ಲ. ನಿಮ್ಮ ಒಂದು ಪ್ರಾಫಿಟ್ ಆರ್ ಲಾಸ್ಗೆ ನೀವೇ ಜವಾಬ್ದಾರರು. ಓಕೆ, ಸೊ ನೀವೇ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತಗೊಂತೀರ. ಈ ಒಂದು ಐರನ್ ಬಟರ್ಫ್ಲೈ ಸ್ಟ್ರಾಟಜಿ ಸ್ನೇಹಿತರೆ, ಸಿಮಿಲರ್ ನಮ್ಮ ಐರನ್ ಕಾಂಡರ್ ಏನ್ ಸ್ಟ್ರಾಟಜಿ ಹೇಳಿದೆ ಅದರ ಒಂದು ಮಾಡಿಫೈಡ್ ವರ್ಷನ್ ಆಗಿರೋದ್ರಿಂದ ಇದನ್ನ ನೀವು ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡಬಹುದು. ಅದ್ರ ಜೊತೆಗೆ ಸ್ಲೈಟ್ಲಿ ಅಪ್ವರ್ಡ್ ಮೂವ್ಮೆಂಟ್ ಇರುವಂತ ಒಂದು ಟೈಮಲ್ಲಿ ಈ ಒಂದು ಐರನ್ ಬಟರ್ಫ್ಲೈ ನ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಒಂದು ಕೀ ಪಾಯಿಂಟ್ ಅಂತ ಹೇಳ್ಬೋದು, ನೀವೇನಾದ್ರೂ ಒಂದು ಸ್ಟಾಕ್ ನ ಪ್ರೈಸ್ ನ ಒಂದು ಫೋರ್ಕಾಸ್ಟ್, ಎಕ್ಸಾಂಪಲ್ ಇವನ್ನ ತಗೊಂಡಿರುವಂತ ಒಂದು ಎಕ್ಸಾಂಪಲ್ ಬಂದು ಐಸಿಐಸಿಐ ಬ್ಯಾಂಕ್ ಬಂದು 560 ರುಪೀಸ್ ಗಂಟ ಬೈ ಎಂಡ್ ಆಫ್ ಜನವರಿ ಗಂಟ ಹೋಗುತ್ತೆ ಅಂತ ನೀವು ಸ್ವಲ್ಪ ಒಂದು ಪ್ರಿಡಿಕ್ಟ್ ಮಾಡಿದ್ರೆ ಈ ಒಂದು ಸ್ಟ್ರಾಟಜಿ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ನೀವು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಮಾಡುವಂತ ಒಂದು ಟೈಮಲ್ಲಿ ಸಹ ಹೆಲ್ಪ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ಒಂದು ಐಸಿಐಸಿಐ ಬ್ಯಾಂಕ್ ಬಂದು 560 ಗಂಟೆ ಹೋಗುತ್ತೆ ಅಂತ ಅನ್ಕೊಂಡ್ರೆ ನೀವು ಒಂದು 580 ಒಂದು ಸ್ಟ್ರೈಕ್ ಪ್ರೈಸ್ ಔಟ್ ಆಫ್ ದಿ ಮನಿ ನಾನು ಏನ್ ತೋರಿಸ್ತಾ ಇದೀನಿ ಸ್ಟ್ರಾಟಜಿ, ಆ ರೀತಿಯ ಒಂದು ಔಟ್ ಆಫ್ ದ ಮನಿಯಲ್ಲಿ ಇರುವಂತ ಒಂದು ಸ್ಟ್ರೈಕ್ ಪ್ರೈಸ್ ನ ನೀವು ಬೈ ಮಾಡಬಹುದು. ಓಕೆ, ಅದ್ರ ಜೊತೆಗೆ ಅಪ್ವರ್ಡ್ ಡೌನ್ವರ್ಡ್ ಎರಡು ಸಹ ಹೇಳ್ತೀನಿ ಯಾವ ರೀತಿ ಅಂತ ಹೇಳ್ತೀನಿ. ಓಕೆ, ಅದ್ರ ಜೊತೆಗೆ ಪ್ರಾಫಿಟ್ ಅಂಡ್ ಲಾಸ್ ಸಹ ಎರಡು ಕ್ಯಾಪ್ ಆಗಿರುತ್ತೆ. ಅದ್ರ ಜೊತೆಗೆ ಯಾವುದೇ ರೀತಿ ಅನ್ಲಿಮಿಟೆಡ್ ಲಾಸ್ ಅಂತ ಏನ್ ಕರೀತಾರೆ ಅದು ನಿಮ್ಗೆ ಈ ಒಂದು ಸ್ಟ್ರಾಟಜಿಯಲ್ಲಿ ಬರೋದಿಲ್ಲ. ಓಕೆ, ಇದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿಲಿ ಮಾಡುವಂತ 4 ಸ್ಟ್ರೈಕ್ ಪ್ರೈಸ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಮೊದಲನೇದಾಗಿ ನೀವು ಮಾಡೋದು ಬಂದು ಅಟ್ಟ ಮನೆಯಲ್ಲಿ ಇರುವಂತ ಒಂದು ಸ್ಟ್ರೈಕ್ ಪ್ರೈಸ್ ಸಿ ಪ್ಲಸ್ ಪಿ ಎ ಎರಡು ನಾವು ನೀವು ಶಾರ್ಟ್ ಮಾಡ್ತೀರಾ. ಶಾರ್ಟ್ ಅಂದ್ರೆ ಸೆಲ್ ಮಾಡ್ತೀರಾ. ಇದು ಆಪ್ಷನ್ಸ್ ಅಲ್ಲಿ ಮಾತ್ರ, ಇದು ಈಕ್ವಿಟಿ ಸೆಗ್ಮೆಂಟ್ ಗೆ ಅಪ್ಲಿಕೇಬಲ್ ಆಗೋದಿಲ್ಲ, ನೆನ್ಪಿಟ್ಕೊಳಕ್ಕೆ. ಸೊ ಎಕ್ಸಾಂಪಲ್ ಐಸಿಐಸಿಐ ಬ್ಯಾಂಕ್ ಒಂದು 530 ರುಪೀಸ್ ಅಲ್ಲಿ ಟ್ರೇಡಿಂಗ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಸೊ ನೀವು 530 ರುಪೀಸ್ ಇರುವಂತ ಒಂದು ಸ್ಟ್ರೈಕ್ ಪ್ರೈಸ್ ಅಲ್ಲಿ ಇರುವಂತಹ ಪಿ ಅದ್ರ ಜೊತೆಗೆ ಸಿ ನ ನೀವು ಶಾರ್ಟ್ ಮಾಡ್ತೀರಾ. ಓಕೆ, ಸೊ ಈ ರೀತಿ ಶಾರ್ಟ್ ಮಾಡಿದ್ರೆ ನಿಮ್ಗೆ ಅನ್ಲಿಮಿಟೆಡ್ ರಿಸ್ಕ್ ಆಗೋದ್ರಿಂದ ನೀವೇನ್ ಮಾಡ್ತೀರಾ, ಒಂದು ಔಟ್ ಆಫ್ ದ ಮನಿಯಲ್ಲಿ ಇರುವಂತ ಒಂದು ಸ್ಟ್ರೈಕ್ ಪ್ರೈಸ್ ನ ಬೈ ಮಾಡ್ತೀರಾ ಸಿ, ಅದರ ಜೊತೆಗೆ ಔಟ್ ಆಫ್ ದ ಮನಿಯಲ್ಲಿ ಇರುವಂತ ಒಂದು ಪಿ ನ ಸಹ ನೀವು ಬೈ ಮಾಡೋದ್ರಿಂದ ಬೋತ್ ಸೈಡ್ ಅಥವಾ ಅಪ್ಪರ್ ಸೈಡ್ ಲೋಯರ್ ಸೈಡ್ ಎರಡೂ ಸೈಡ್ ಹೋದ್ರೂ ಸಹ ನಿಮ್ಮ ಒಂದು ರಿಸ್ಕ್ ನ ನೀವು ಕ್ಯಾಪ್ ಮಾಡಿರೋದ್ರಿಂದ, ಅದ್ರ ಜೊತೆಗೆ ಪ್ರಾಫಿಟ್ ಸಹ ಕ್ಯಾಪ್ ಮಾಡಿರೋದ್ರಿಂದ ನಿಮ್ಗೆ ಒಂದು ರಿಸ್ಕ್ ಫ್ರೀ ಟ್ರೇಡಿಂಗ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ಈ ಒಂದು ಸ್ಟ್ರಾಟಜಿನ ಲೈವ್ ಆಗಿ ತೋರ್ಸೋಕ್ಕಿಂತ ಮುಂಚೆ ನೀವೇನಾದ್ರೂ ಅಪ್ ಸ್ಟಾಕ್ ಮತ್ತೆ ಜರದ ಮುಖಾಂತರ ಅಕೌಂಟ್ ಓಪನ್ ಮಾಡಿ ನನ್ನ ಕ್ಯಾಶ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು, ನಾನು ಅಕೇಷನಲಿ ಶೇರ್ ಮಾಡುವಂತ ಅದ್ರ ಜೊತೆಗೆ ಸ್ವಿಂಗ್ ಟ್ರೇಡಿಂಗ್ ಪೊಸಿಷನ್ ಟ್ರೇಡಿಂಗ್ ಶೇರ್ ಮಾಡುವಂತ ಕೆಲವೊಂದು ಐಡಿಯಾಸ್ ಏನಾದ್ರೂ ಬೇಕು, ಪ್ರಾಫಿಟ್ ಮಾಡ್ಕೊಬೇಕು, ಟೆನ್ಷನ್ ಇದ್ರೆ ಪ್ರಾಫಿಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ನನ್ನ ಕ್ಯಾಶ್ ಅಂಡ್ ಫಸ್ಟ್ ಟೆಲಿಗ್ರಾಮ್ ಚಾನಲ್ಗೆ ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಅದು ನನ್ನ ರೆಫರೆನ್ಸ್ ಮುಖಾಂತರ ನೀವು ಅಪ್ ಸ್ಟಾಕ್ ಮತ್ತೆ ಜರದಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ. ಓಕೆ, ಎರಡು ಒಂದು ರೆಫರೆನ್ಸ್ ಲಿಂಕ್ ಈ ವಿಡಿಯೋದಕ್ಕೆ ಆ್ಯಡ್ ಇದೆ. ನೀವೇನಾದ್ರೂ ಅಕೌಂಟ್ ಓಪನಿಂಗ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ 9620275275 ಗೆ ವಾಟ್ಸಪ್ ಮಾತ್ರ ಮಾಡಬಹುದು. ಓಕೆ, ಸೊ ಈ ಒಂದು ಸ್ಟ್ರಾಟಜಿಯಲ್ಲಿ ಮಾರ್ಜಿನ್ ಎಷ್ಟು, ಅದ್ರ ಜೊತೆಗೆ ಎಕ್ಸಾಂಪಲ್ ಎರಡು ಸಹ ತೋರಿಸ್ತೀನಿ ಸ್ನೇಹಿತರೆ. ಇದನ್ನ ನೋಡಿಕೊಂಡು ನೀವು ಟ್ರೇಡಿಂಗ್ ಸಹ ಶುರು ಮಾಡಿ. ಓಕೆ, ಅದ್ರ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ನೆನ್ಪಿಟ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ನೀವೇನಾದ್ರೂ ಫ್ರೆಂಡ್ ಜೊತೆ ಶೇರ್ ಮಾಡ್ಬೇಕಾದ್ರೆ ಅದನ್ನ ಸಹ ಶೇರ್ ಮಾಡಿದ್ರೆ ತುಂಬಾ ಒಳ್ಳೆಯ ಒಂದು ವಿಷಯ ಅಂತ ಹೇಳ್ಬೋದು. ಓಕೆ, ಸೊ ನಾನು ಐಸಿಐಸಿಐ ಬ್ಯಾಂಕ್ ನ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ಸ್ನೇಹಿತರೆ. ಓಕೆ, ಇದು ನೀವು ನಿಫ್ಟಿಯಲ್ಲಿ ಸಹ ಯೂಸ್ ಮಾಡ್ಬೋದು, ಬ್ಯಾಂಕ್ ನಿಫ್ಟಿಯಲ್ಲಿ ಸಹ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಸೆಗ್ಮೆಂಟ್ ಅಲ್ಲಿ ಇರುವಂತ ಯಾವುದೇ ಒಂದು ಸ್ಟಾಕ್ ಗೆ ಸಹ ನೀವು ಯೂಸ್ ಮಾಡಬಹುದು. ಓಕೆ, ನೋಡಿ, ನಾನು ಆಪ್ಷನ್ ಚೈನ್ ತಗೊಂಡಿದ್ದೀನಿ ಜಾನ್ ನ ಒಂದು ಕ್ಲೋಸ್. ಸೊ ಜಾನ್ ಎಂಡ್ ಆಫ್ ದಿ ಮಂತ್ ಅಲ್ಲಿ ಅಥವಾ ಎಕ್ಸ್ಪೈರ್ 28 ಜಾನ್ ಅಷ್ಟರಲ್ಲಿ ಐಸಿಐಸಿಐ ಬ್ಯಾಂಕ್ 560 ಕ್ರಾಸ್ ಹೋಗೋದಿಲ್ಲ ಅಂತ ಒಂದು ಅಸಂಪ್ಷನ್ ಅನ್ನು ಮಾಡ್ಕೊಂಡು ಈ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿದೀನಿ. ಓಕೆ, ಸೊ ಈ ಒಂದು ಸ್ಟ್ರಾಟಜಿಯಲ್ಲಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಟ್ಟ ಮನೆಯ ನಾನು ನೋಡಿ ಹೇಳಿದ್ನಲ್ಲ, ಒಂದ್ ನಿಮಿಷ ಪೆನ್ ತಗೊಂಡ್ಬಿಡ್ತೀನಿ. ಸೊ ಅಟ್ಟ ಮನೆಯಲ್ಲಿರುವಂತ ಈ ಒಂದು ಸ್ಟ್ರೈಕ್ ಪ್ರೈಸ್ ನ ನೀವೇನ್ ಮಾಡ್ತೀರ, ಬೈ ಅದ್ರ ಜೊತೆಗೆ ಸೆಲ್ ಎರಡನ್ನ ನೀವು ಶಾರ್ಟ್ ಮಾಡ್ತೀರ. ಅಲ್ಲಿಗೆ ಏನ್ ಮಾಡ್ತೀರ, 530 ಅಲ್ಲಿ ಇರುವಂತ ಒಂದು ಸ್ಟ್ರೈಕ್ ನ ಪಿ ನ ಶಾರ್ಟ್ ಮಾಡ್ತೀರ, ಅದ್ರ ಜೊತೆಗೆ ಶಿ ನ ಶಾರ್ಟ್ ಮಾಡ್ತೀರ. ಇದನ್ನ
ಡೌನ್ವರ್ಡ್ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ನೀವೇನ್ ಮಾಡ್ತೀರಾ, ಎಕ್ಸಾಂಪಲ್ 460 ಅಥವಾ 450 ನಿಮ್ಮ ಒಂದು ಏನೇಳ್ತಾರ ಒಂದು ಪ್ಲಾನಿಂಗ್ ಬೇಸಸ್ ಮೇಲೆ ನೀವು ಮಾಡ್ಕೊಬಹುದು ಯಾವ ಒಂದು ಸ್ಟ್ರೈಕ್ ಪ್ರೈಸ್ ಬೇಕು ಅಂತ. ಅದ್ರ ಜೊತೆ ಅಪ್ಸೈಡ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಪರ್ಪಸ್ಗೋಸ್ಕರ ಎಕ್ಸಾಂಪಲ್ ನೀವು 580 ಒಂದು ಸ್ಟ್ರೈಕ್ ಪ್ರೈಸ್ ನ ಪಿಕ್ ಮಾಡ್ಕೊಂಡು ನೀವು ಬೈ ಮಾಡೋದ್ರಿಂದ ನೀವು ಎರಡು ಸೆಟ್ ಪ್ರೊಟೆಕ್ಟ್ ಮಾಡೋದ್ರಿಂದ ನಿಮಗೆ ಅನ್ಲಿಮಿಟೆಡ್ ಲಾಸ್ ಆಗೋದಿಲ್ಲ. ಓಕೆ, ಸೊ ಈ ಸ್ಟ್ರಾಟಜಿ ಹೇಗೆ ಬಿಲ್ಡ್ ಮಾಡೋದ್ರೆ ಜಸ್ಟ್ ಒಂದು ತೋರಿಸ್ಬಿಡ್ತೀನಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ಚಾರ್ಟ್ ಏನು ಬೇಕಾಗಿಲ್ಲ ಸ್ನೇಹಿತರೆ, ಚಾರ್ಟ್ ಬಗ್ಗೆ ನಾನು ಏನು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗೋದಿಲ್ಲ, ನಿಮಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಡೈರೆಕ್ಟ್ ಆಗಿ ನೋಡಿ, ನಾನು ಈ ಒಂದು ಆಪ್ಸ್ಟ್ರಾ ಅನ್ನೋ ಒಂದು ವೆಬ್ಸೈಟ್ಗೆ ಹೋಗಿ ICICI ಬ್ಯಾಂಕ್ ಸರ್ಚ್ ಮಾಡಿ ಆಪ್ಷನ್ ಸರ್ಚ್ ಮಾಡಿ ಇಲ್ಲಿ ಆಪ್ಷನ್ ಚೇನ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿದ ನಂತರ ಎಕ್ಸಾಂಪಲ್ 530 480 ಅದ್ರ ಜೊತೆಗೆ 580 ಈ ರೀತಿ ಒಂದು ಆಪ್ಷನ್ಸ್ಗಳನ್ನ ಸೆಲ್ ಮಾಡಿ ಈ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿದೆ. ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡ್ಕೊಳ್ಳಿ. ಮೊದಲು ನಾನು ಏನ್ ಮಾಡ್ತೀನಿ, 530C 530P 2 ಶಾರ್ಟ್ ಮಾಡ್ತೀನಿ, ಅಲ್ಲಿಗೆ ಸೆಲ್ ಮಾಡ್ತೀನಿ ಇದನ್ನ ಪ್ರೊಟೆಕ್ಟ್ ಮಾಡ್ಕೊಳೋ ಪರ್ಪಸ್ಗೋಸ್ಕರ. ಡೌನ್ ಸೈಡ್ ಅಲ್ಲಿ 480 ಅಥವಾ ಅರೌಂಡ್ 50 ಪಾಯಿಂಟ್ಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಡೌನ್ ಸೈಡ್ 480 ಒಂದು ಪಿ ನ ಬೈ ಮಾಡ್ತೀನಿ. ಅದ್ರ ಜೊತೆಗೆ ಅಪ್ ಸೈಡ್ 480 ಕ್ರಾಸ್ ಆಗೋದಿಲ್ಲ, ಎಕ್ಸಾಂಪಲ್ ಒಂದು 460 470 ಈ ಒಂದು ರೇಂಜ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಅನ್ಕೊಂಡು 580 ಒಂದು ಸಿ ಸಹ ನಾನು ಬೈ ಮಾಡಿದ್ರೆ ನೋಡಿ ಎರಡು ಸೈಡ್ ನನ್ನ ಒಂದು ಪ್ರಾಫಿಟ್ ಅಂಡ್ ಲಾಸ್ ಎರಡು ಕ್ಯಾಪ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಕೇಳ್ಬೋದು ಈ ಒಂದು ಸ್ಟ್ರಾಟಜಿ ಬಟರ್ಫ್ಲೈ ಅಂತ ಏನೇ ಕರೀತಾರೆ ಅಂತ. ಎಕ್ಸಾಂಪಲ್ ನೀವು ನೋಡಿದ್ರೆ ಈ ಒಂದು ಚಾರ್ಟ್ ನೋಡಿದ್ರೆ ಸ್ನೇಹಿತರೆ, ಇದು ಕೇಳಿದ್ರೆ ಒಂದು ಚಿಟ್ಟೆ ತರ ಕಾಣಿಸೋದ್ರೆ ಅಥವಾ ಇಂಗ್ಲಿಷ್ ಅಲ್ಲಿ ಬಟರ್ಫ್ಲೈ ತರ ಕಾಣಿಸೋದ್ರಿಂದ ಇದನ್ನ ಬಟರ್ಫ್ಲೈ ಐರನ್ ಬಟರ್ಫ್ಲೈ ಸ್ಟ್ರಾಟಜಿ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಸೊ ಈ ಒಂದು ಸ್ಟ್ರಾಟಜಿ ಅಲ್ಲಿ ನಿಮಗೆ ಬರುವಂತ ಮ್ಯಾಕ್ಸಿಮಮ್ ಪ್ರಾಫಿಟ್ ನೋಡಬಹುದು, ಅದರ ಜೊತೆಗೆ ಮ್ಯಾಕ್ಸಿಮಮ್ ಲಾಸ್ ನೋಡಬಹುದು, ಅದರ ಜೊತೆಗೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ನೋಡಬಹುದು, ಬ್ರೇಕ್ ಈವನ್ ಸಹ ನೋಡಬಹುದು. ಈ ಒಂದು ಲೆವೆಲ್ ನ ಕ್ರಾಸ್ ಆದ್ರೆ ಮಾತ್ರ ನಿಮಗೆ ಲಾಸ್ ಆಗುವಂತ ಚಾನ್ಸಸ್ ಶುರು ಆಗುತ್ತೆ. ಅದರ ಜೊತೆಗೆ ನೀವು ಅಪ್ರಾಕ್ಸಿಮೇಟ್ಲಿ ಇಡುವಂತ ಒಂದು ಮಾರ್ಜಿನ್ ಬಂದು 1,27,000 1,30,000 ಅಂತ ಅನ್ಕೊಳ್ಳಿ. ಬಟ್ ಇದು ನೀವು ಪೊಸಿಷನ್ ಅದ್ರ ಜೊತೆಗೆ ಸ್ವಿಂಗ್ ಟ್ರೇಡಿಂಗ್ ಮಾಡಿದ್ರೆ ಈ ಒಂದು ಮಾರ್ಜಿನ್ ಬೇಕಾಗುತ್ತೆ. ಅದನ್ನ ಬಿಟ್ಟು ನೀವೇನಾದ್ರೂ ಇಂಟ್ರಾಡೆಗೆ MISL ಮಾಡಿದ್ರೆ ಅದಕ್ಕೆ ಕಡಿಮೆ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಸ್ನೇಹಿತರೆ. ಓಕೆ, ಇದನ್ನೇ ನಾನು ನಿಮ್ಗೆ ಎಕ್ಸೆಲ್ ಸಹ ತೋರಿಸಿದೀನಿ ನೋಡಿ. 530 ಒಂದು ಸಿ ಮತ್ತೆ ಪಿ ನ ಸೆಲ್ ಮಾಡ್ತೀರಾ, ಅದ್ರ ಜೊತೆಗೆ ಡೌನ್ ಸೈಡ್ 480 ಒಂದು ಪಿ ನ ಬೈ ಮಾಡ್ತೀರಾ, ಅದ್ರ ಜೊತೆಗೆ ಅಪ್ ಸೈಡ್ 580 ಒಂದು ಸಿ ನ ಬೈ ಮಾಡೋದ್ರಿಂದ ಎರಡು ಸೆಟ್ ಪ್ರೊಟೆಕ್ಟ್ ಆಗಿರುತ್ತೆ. ನಿಮ್ಗೆ ಇನ್ಫ್ಲೋ ಅರೌಂಡ್ 28.9 ರುಪೀಸ್ ಬರೋದ್ರಿಂದ ನಿಮ್ಗೆ ಪ್ರಾಫಿಟ್ ಸಹ ಫಿಕ್ಸ್ ಆಗಿರುತ್ತೆ, ಲಾಸ್ ಸಹ ಫಿಕ್ಸ್ ಆಗಿರುತ್ತೆ ಸ್ನೇಹಿತರೆ. ಇದು ಈ ಒಂದು ಸ್ಟ್ರಾಟಜಿ ಇನ್ಫಾರ್ಮೇಶನ್ ಸ್ನೇಹಿತರೆ. ನಿಮ್ಗೆ ಏನಾದ್ರೂ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂದ್ರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹಾಕಿ, ಖಂಡಿತವಾಗಿ ನಾನು ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತೀನಿ. ಅದ್ರ ಜೊತೆಗೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ಬೇಕು ಗೆಲ್ಬೇಕು ಅಂತ ಹೇಳಿದ್ರೆ ನೀವು ಬೈ ಮಾಡೋದು, ಬೆರಿ ಸೆಲ್ ಮಾಡೋದ್ರಿಂದ ನಿಮ್ಗೆ ಲಾಸ್ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗಿರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಸುಮಾರು ಜನ ಹೇಳ್ತಾರೆ ಸರ್ ನಾ ಬೈ ಮಾಡ್ತೀನಿ ಆಪ್ಷನ್ಸ್ ನ, ಯಾವಾಗಲೂ ಲಾಸ್ ಆಗುತ್ತೆ, ನನ್ನ ಟ್ರೆಂಡ್ ಒಂದು ಕೆಲವು ಟೈಮ್ ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನೆನ್ಪಿಟ್ಕೊಳ್ಳಿ, ಆಪ್ಷನ್ಸ್ ಅಲ್ಲಿ ನೀವು ಏನೇನ ಮಾಡಬೇಕು ಏನೇನ ಮಾಡಬಾರ್ದು ಅಂತ ಒಂದು ವಿಡಿಯೋ ಸಹ ಮಾಡ್ತೀನಿ, ಅದನ್ನ ಸಹ ನೋಡ್ಕೊಳ್ಳಿ. ನೀವು ಆಪ್ಷನ್ಸ್ ಬೈ ಮಾಡೋದ್ರಿಂದ ನೀವು ಪ್ರೀಮಿಯಂ ಮೆಲ್ಟ್ ಆಗ್ತಾ ಹೋಗುತ್ತೆ, ಅದ್ರ ಜೊತೆಗೆ ನೀವು ಆಪ್ಷನ್ಸ್ ಸೆಲ್ ಮಾಡಿದ್ರೆ ಅನ್ಲಿಮಿಟೆಡ್ ಲಾಸ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಅದನ್ನ ಪ್ರೊಟೆಕ್ಟ್ ಮಾಡೋ ಪರ್ಪಸ್ಗೋಸ್ಕರ ನೀವೇನ್ ಮಾಡ್ಬೋದು ಅಂದ್ರೆ, ಈ ರೀತಿ ಒಂದು ಸ್ಟ್ರಾಟಜಿ ನಾನು ಏನ್ ಶೇರ್ ಮಾಡ್ತೀನಿ ಅದನ್ನ ನೀವು ಸ್ವಲ್ಪ ಪೇಪರ್ ಅಲ್ಲಿ ಬರ್ಕೊಂಡು ಬ್ಯಾಕ್ ಟೆಸ್ಟಿಂಗ್ ಮಾಡಿ, ಯಾವ ಒಂದು ಟೈಮ್ ಅಲ್ಲಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ, ಯಾವ ಟೈಮ್ ಅಲ್ಲಿ ಮಾಡಿದ್ರೆ ಒಂದು ನಿಮ್ಗೆ ಪ್ರಾಫಿಟೇಬಲ್ ಆಗುತ್ತೆ, ಅದ್ರ ಜೊತೆಗೆ ಯಾವ ಒಂದು ನಿಮ್ಮ ಪೀಸ್ಫುಲ್ ಮೈಂಡ್ ಅಲ್ಲಿ ಇರುವಂತ ಟೈಮ್ ಅಲ್ಲಿ ನೀವು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಸಹ ಈ ಒಂದು ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ನೀವು ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಗೆಲ್ಲುವಂತ ಚಾನ್ಸಸ್ ಹೆಚ್ಚಿಗಿರುತ್ತೆ. ಬಿಕಾಸ್ ಆಪ್ಷನ್ಸ್ ಆರ್ ವೆರಿ ವೆರಿ ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು, ಪ್ರೊವೈಡೆಡ್ ಯು ನೋ ವಾಟ್ ಟು ಡೂ, ನಿಮ್ಗೆ ಗೊತ್ತಿರ್ಬೇಕು ಏನ್ ಮಾಡ್ಬೇಕು ಅಂತ. ಓಕೆ, ಸೊ ಇವಿಷ್ಟು ಇನ್ಫಾರ್ಮೇಶನ್ಸ್ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಅಲ್ಲಿವರೆಗೆ ನೆನ್ಪಿಟ್ಕೊಳ್ಳಿ, ನಾಲೆಜ್ನ ಕಲ್ತ್ಕೊಳ್ಳಿ, ಬೇರೆಯವ್ರಿಗೂ ಸಹ ಕಲಿಸಿ, ಅದ್ರ ಜೊತೆಗೆ ನನಗೂ ಸಪೋರ್ಟ್ ಮಾಡ್ಬೇಕಂದ್ರೆ ಲೈಕ್ ಕಮೆಂಟ್ಸ್ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.